ಪ್ರಜ್ವಲ್ ರೇವಣ್ಣ ರಾಜ್ಯ ತಲೆ ತಗ್ಗಿಸುವ ಕೆಲಸ ಮಾಡಿದ್ದಾರೆ, ಇದು ಖೇದಕರ ವಿಚಾರ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನದ ದೇವರಾಜೇ ಗೌಡ ಖುದ್ದು ಬಿಜೆಪಿಯವರಿಗೆ ಹೇಳಿದ್ರು, ಗೊತ್ತಿದ್ರು ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾಗಿ ನಾನು ಇದನ್ನು ಖಂಡಿಸ್ತೇನೆ. ಪ್ರಧಾನಿ ಮೋದಿ ಅವರು ಮಾಂಗಲ್ಯದ ಬಗ್ಗೆ ಮಾತನಾಡಿದ್ದಾರೆ, ಸದ್ಯ ಈ ಮಹಿಳೆಯರ ಮಾಂಗಲ್ಯ ಕಸಿದುಕೊಂಡಿದ್ದಾರೆ ಅನ್ನೋ ಹೇಳಿಕೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟಿದ್ದಾರೆ. ಜೊತೆಗೆ ಮೋದಿಯವರೇ ಇದರ ಬಗ್ಗೆ ಮಾತನಾಡಿ ಅಂತ ಆಗ್ರಹಿಸಿದ್ದಾರೆ. ಏನು ಪ್ರೀತಮ್ ಗೌಡ ಅಂತ ಏನು ಹಾಸನದ ಮಾಜಿ ಶಾಸಕರು, ಆರ್ ಟಿ ರಾಮಸ್ವಾಮಿ ಅಂತ ಏನು ಮಾಜಿ ಶಾಸಕರು ಮುಂಚೆ ಜೆಡಿಎಸ್ ಬಿಜೆಪಿ ಇದ್ದಾರೆ, ಅವರು ಕೂಡ ಖುದ್ದಾಗಿ ಅಮಿತ್ ಶಾಜಿ ಅವರಿಗೆ ಭೇಟಿಯಾಗಿ ಈ ಎಲ್ಲ ವಿಚಾರಗಳನ್ನ ಅವರಿಗೆ ತಿಳಿಸ್ತಾರೆ. ರಾಮಕಾಂಡ ಎಲ್ಲ ಮುಂಚೆನೆ ಗೊತ್ತಿರುತ್ತೆ, ಇಷ್ಟೆಲ್ಲ ಹೇಳ್ತಾ ಇರುವಂತ ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿ ಅವರು ಜೆಡಿಎಸ್ ಅವ್ರ ಜೊತೆ ಮೈತ್ರಿ ಮಾಡ್ತಾರೆ. ಇವತ್ತೇನಾಗಿದೆ, ಇವತ್ತು ಸುಮಾರು ನೂರಾರು ಮಹಿಳೆ ಯಾವ ಒತ್ತಡಕ್ಕೆ ಅವ್ರು ಹೋಗಿದ್ದಾರೆ, ಯಾಕಂದ್ರೆ ಅಧಿಕಾರದಲ್ಲಿ ಇದ್ದಂಥವ್ರು ಅವರೆಲ್ಲ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಸಂಸದ ಭಾರತ ದೇಶದ ಸಂಸದರು, ಅವರೇನು ತಮ್ಮ ಅಧಿಕಾರದ ದರ್ಪವನ್ನ ತೋರಿಸಿ ಮಹಿಳೆಯರಿಗೆ ಈ ರೀತಿ ಎಲ್ಲ ಮಾಡಿದ್ರು, ಅಥವಾ ಇನ್ಯಾವುದಾದ್ರೂ ಆಸೆ ಆಮಿಷಗಳನ್ನು ಒಡ್ಡಿ ಈ ರೀತಿ ಮಾಡಿದ್ರು. ಇವೊಂದು ನೂರಾರು ಮಹಿಳೆಯರ ಈ ಒಂದು ವಿಡಿಯೋಗಳು ಸುದ್ದಿಗಳನ್ನ ನೋಡಿದ್ರೆ ಅವರು ಜೀವಂತವಾಗಿ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಯಾರೊಬ್ಬ ಬಿಜೆಪಿ ನಾಯಕರು ಬಹಳ ದೊಡ್ಡದಾಗಿ ಮಾತನಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.